ಮಳೆ ಬಂತಂದ್ರೆ ಸಾಕು, ಕೆಲವರಿಗೆ ಅದೇನೋ ಖುಷಿ, ಮತ್ತೆ ಕೆಲವರಿಗೆ ಬೇಜಾರು. ಮಳೆಗೆ ಒದ್ದೆಯಾಗಿ ಹೋಗುದಾದ್ರೂ ಹೇಗೆಂದು, ಮಳೆಯಲ್ಲಂತೂ ನೆನೆದ್ರೆ ಜ್ವರ ಅಥವಾ ಶೀತ ಬರೋದು ಗ್ಯಾರಂಟಿ. ಹಾಗಾಗಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ನಮ್ಮ ಸುರಕ್ಷತೆಯ ಕಡೆ ಗಮನ ನೀಡಬೇಕು. ಆದ್ರಿಂದ ಮನೆಯಿಂದ ಹೊರಡುವ ಮುನ್ನ ರೈನ್ ಕೋಟ್ ಧರಿಸಿ ಹೋಗುವುದು ಉತ್ತಮ. ಅದಕ್ಕೆಂದೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಝೀಲ್ ರೈನ್ ಕೋಟ್. ಇದೇ ಹೊತ್ತಿನ ವಿಶೇಷ ಝೀಲ್ ರೈನ್ ಕೋಟ್, ಸದಾ ಒಣಗಿರಿ. ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಭಾಗೀರಥಿ. ಫ್ಯಾಷನ್ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಾ ಇರುತ್ತದೆ. ಮಳೆಗಾಲಕ್ಕೆ ರೈನ್ ಕೋಟ್ ಹೇಳಿ ಮಾಡಿಸಿತ್ತು. ನೋಡಲು ಒಂದೇ ರೀತಿ ಕಂಡರೂ ಅದರ ವಿನ್ಯಾಸ ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಇರುತ್ತದೆ. ಮೊದಲೆಲ್ಲ ಒಂದೇ ತರಹದ ರೈನ್ ಕೋಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತಿತ್ತು. ಆದ್ರೆ ಈಗ ಹಾಗಲ್ಲ. ನಾಳೆ ಆಗೋಷ್ಟರಲ್ಲಿ ಹೊಸ ಸ್ಟೈಲ್ ರೈನ್ ಕೋಟ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುತ್ತೆ. ಇಂದು ಬಟ್ಟೆಯಲ್ಲಿ ಮಾಡಿದ ರೈನ್ ಕೋಟ್ಗಳಲ್ಲಿ ಅನೇಕ ವಿಧಗಳಿವೆ. ಯಾವುದೇ ಹವಾಮಾನಕ್ಕೆ ಧರಿಸಬಹುದಾದ್ದರಿಂದ ತೆಗೆದು ಹಾಕಬಹುದಾದ ಪದರವನ್ನ ಹೊಂದಿದೆ. ವಿನೈಲ್ ನಿಂದ ಮಾಡಿದ ರೈನ್ ಕೋಟ್ಗಳಿಗೆ ವಿನೈಲ್ ಅಥವಾ ಒಂದು ವಿನೈಲ್ ಫಿನಿಶ್ ಹೊಂದಿದ ಬಟ್ಟೆಯಿಂದ ತಯಾರಿಸಲಾಗುತ್ತದೆ. ಟ್ರೆಂಚ್ ಕೋಟ್ಸ್ ಪುರುಷರು ಮತ್ತು ಮಹಿಳೆಯರು ಧರಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಹಗುರವಾದ ಹತ್ತಿ ಅಥವಾ ಪಾಲಿಯೆಸ್ಟರ್ ಫ್ಯಾಬ್ರಿಕ್ ನಿಂದ ಮಾಡಲ್ಪಟ್ಟಿವೆ. ರೈನ್ ಕೋಟ್ ಉತ್ಪಾದನೆಯ ಮುಖ್ಯ ಕೆಲಸ ಅಂದ್ರೆ ಜಲ ನಿರೋಧಕ ಆಗಿದೆ. ರೈನ್ ಕೋಟ್ ಬಟ್ಟೆಗಳಿಗೆ ನೀರು ಹೀರಿಕೊಳ್ಳುವ ಅಥವಾ ನೀರು ನಿವಾರಕ ಎರಡೂ ಗುಣಗಳಿವೆ. ಅತ್ಯುತ್ತಮ ರೈನ್ ಕೋಟ್ಗಳಿಗೆ ಬಿಗಿಯಾಗಿ ಹೆಣೆದ ಬಟ್ಟೆಯಿಂದ ತಯಾರಿಸಲಾಗುತ್ತದೆ. ಮಕ್ಕಳಿಗೆ ಕಾರ್ಟೂನ್ ಎಂದರೆ ಬಲು ಇಷ್ಟ, ಹಾಗಾಗಿ ಮಕ್ಕಳ ಮನ ಸೆಳೆಯುವ ನಾನಾ ರೀತಿಯ ಬಣ್ಣ ಬಣ್ಣದ ಚಿತ್ರ, ಕಾರ್ಟೂನ್, ಹೀಗೆ ಹಲವು ವಿನ್ಯಾಸದಿಂದ ರೈನ್ ಕೋಟ್ಗಳು ಕೂಡಿರುತ್ತದೆ. ರೈನ್ ಕೋಟ್ ಫ್ಯಾಷನ್ಗೆ ಮಾತ್ರ ಸೀಮಿತವಲ್ಲ. ಎಂದು ಸುರಿಯುವಂತಹ ಧಾರಾಕಾರ ಮಳೆಗೆ ಶಾಲೆಗೆ ಮೈ ಪುಸ್ತಕವನ್ನ ಒದ್ದೆ ಮಾಡಿಕೊಂಡು ಹೇಗೆ ಹೋಗುವುದೆಂದು ತಲೆಬೀಸಿ ಮಾಡಬೇಕಿಲ್ಲ. ಕೊಡೆ ಹಿಡಿಯುವ ಬದಲಾಗಿ ರೈನ್ ಕೋಟ್ ಹಿಡಿದುಕೊಂಡರೆ ಸಾಕು, ಆರಾಮದಾಯಕ ಹಾಗೂ ನಮ್ಮನ್ನು ಒದ್ದೆಯಾಗುವುದರಿಂದ ರಕ್ಷಣೆ ಮಾಡುತ್ತದೆ. ಮಕ್ಕಳಿಂದ ಮುದುಕರವರಿಗೆ ಇಷ್ಟಪಡುವ ಒಂದೇ ಒಂದು ರೈನ್ ಕೋಟ್ ಇದ್ರೆ ಅದು ಝೀಲ್ ರೈನ್ ಕೋಟ್.
ಮೊದಲೆಲ್ಲ ರೈನ್ ಕೋಟ್ ತುಂಬಾ ಭಾರವಾಗಿತ್ತು, ಸರಿಯಾಗಿ ನಮ್ಮ ಸೈಜ್ಗೆ ಸಿಗುತ್ತಿರಲಿಲ್ಲ. ಆದ್ರೆ ಈಗ ಲೈಟ್ ವೆಯ್ಟ್ ಇರುವ ಹಾಗೂ ನಮ್ಮ ಸೈಜ್ಗೆ ತಕ್ಕಂತಿರುವ ರೈನ್ ಕೋಟ್ಗಳು ದೊರೆಯುತ್ತಿದೆ. ಫಂಕಿ ರೈನ್ ಕೋಟ್, ಫಂಕಿ ಫೆಸ್ಟಿವಲ್ ರೈನ್ ಕೋಟ್, ಲೇಡೀಸ್ ಹಾಗೂ ಪುರುಷರ ಇಂಡೋ ರೈನ್ ಕೋಟ್, ಹೀಗೆ ಹಲವಾರು ಫ್ಯಾಷನ್ ರೈನ್ ಕೋಟ್ಗಳು ಲಭ್ಯವಿದೆ. ರೈನ್ ಕೋಟ್ನ ಹವಾ ಒಂದೆಡೆಯಾದರೆ ಮತ್ತೊಂದೆಡೆ ಜಾಕೆಟ್ನ ಹವಾ ಎಲ್ಲೆಡೆ ಜೋರಾಗಿಯೇ ಇದೆ. ಇದು ಎಂಥವರನ್ನು ಕೂಡ ಗಮನ ಸೆಳೆಯುವುದರಲ್ಲಿ ಸಂಶಯವಿಲ್ಲ. ಇದು ಸ್ಟೈಲಿಷ್ ಲುಕ್ ನೀಡುವುದಲ್ಲದೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ರೈನ್ ಕೋಟ್ ಅಂದರೆ ಅದು ಝೀಲ್ ರೈನ್ ಕೋಟ್. ಕಂದು, ಬೂದು, ಬಿಸ್ಕೆಟ್ ಬಣ್ಣದ ಜಾಕೆಟ್ಗಳನ್ನು ಮಿನಿ ಜೀನ್ಸ್ ಮತ್ತು ಟಾಪ್ ಹಾಕಿಕೊಂಡಾಗ ಧರಿಸಿದರೆ ಬಹಳ ಚೆನ್ನಾಗಿ ಕಾಣಿಸುತ್ತದೆ. ಉದ್ದದ ಲೆದರ್ ಜಾಕೆಟ್ ಔಟ್ ಆಫ್ ಫ್ಯಾಷನ್ ಆಗಿದ್ರೂ ಬಿಗಿಯಾದ ಲೆದರ್ ಜಾಕೆಟ್ ಧರಿಸುವುದು ಈಗಿನ ಟ್ರೆಂಡ್ ಕೂಡ ಹೌದು. ಈ ಜಾಕೆಟ್ ಅನ್ನ ಮೊದಲೆಲ್ಲ ಗಂಡಸರು ಧರಿಸ್ತಾ ಇದ್ರು, ಈಗ ಅದರಲ್ಲಿ ವಿನ್ಯಾಸ ಬದಲಾಗಿದ್ದು ಮಹಿಳೆಯರು ಧರಿಸುವಂತಿದೆ. ಮಳೆ ಜೋರಾಗಿಯೇ ಶುರುವಾಗಿದೆ. ನಗರವಿರಲಿ ಹಳ್ಳಿಯೇ ಇರಲಿ, ಮಳೆಗೆ ಛತ್ರಿ ಹಿಡಿದುಕೊಂಡು ಹೋಗುವುದೆಂದ್ರೆ ಸ್ವಲ್ಪ ಕಷ್ಟವೇ. ಹಾಗಾಗಿ ಬೈಕ್ ಚಾಲಕರು ಮಾತ್ರವಲ್ಲದೆ ಎಲ್ಲರಿಗೂ ಇತ್ತೀಚೆಗೆ ರೈನ್ ಕೋಟ್ನತ್ತ ಮನಸ್ಸಾಗುತ್ತಿದೆ. ಮೊದಲೆಲ್ಲ ಗಂಡಸರಿಗೆ ಮಾತ್ರ ರೈನ್ ಕೋಟ್ ಎಂಬ ಕಾಲವಿತ್ತು, ಆದ್ರೀಗ ಮಕ್ಕಳು ಹೆಂಗಸರು ಕೂಡ ರೈನ್ ಕೋಟ್ ಅನ್ನ ಹಾಕತೊಡಗಿದ್ದಾರೆ. ನಗರದಲ್ಲಂತೂ ಗಾಡಿ ಓಡಿಸುವ ಮಹಿಳೆಯರಿಗೆ ಇದು ಬೇಕೇ ಬೇಕು. ಕೋಟ್ ಕೇವಲ ಮಳೆಯಿಂದ ರಕ್ಷಣೆ ಪಡೆಯುವುದಷ್ಟೇ ಅಲ್ಲ, ಸೌಂದರ್ಯದ ದೃಷ್ಟಿಯಿಂದಲೂ ಮುಖ್ಯವಾಗಿದೆ. ಈಗಂತೂ ಮಹಿಳೆಯರ ಸುಂದರವಾದ ಮೈಕಟ್ಟಿಗೆ ಒಗ್ಗುವಂತೆ ವಿವಿಧ ವಿನ್ಯಾಸದ ಅಳತೆಯ ರೈನ್ ಕೋಟ್ಗಳು ಲಗ್ಗೆಯಿಟ್ಟಿವೆ. ಪ್ಯಾಂಟ್ ಹಾಕಿಕೊಳ್ಳುವುದು ಮಹಿಳೆಯರಿಗೆ ಕಿರಿಕಿರಿಯಾಗುತ್ತದೆ ಎಂಬ ಕಾರಣಕ್ಕಾಗಿ ಗೌನ್ ರೀತಿಯ ರೈನ್ ಕೋಟ್ಗಳು ಲಭ್ಯವಿದೆ. ಡಾರ್ಕ್ ಪಿಂಕ್, ನೀಲಿ, ಹಳದಿ, ಕೇಸರಿಯಂತಹ ಗಾಢ ಬಣ್ಣಗಳು ಮಳೆಗಾಲಕ್ಕೆ ಚೆನ್ನಾಗಿ ಒಪ್ಪುತ್ತವೆ. ತೀರಾ ತಿಳಿ ಬಣ್ಣದ ಆಯ್ಕೆ ಮಾಡಿಕೊಳ್ಳದಿರುವುದೇ ಉತ್ತಮ. ಅದಕ್ಕಾಗಿಯೇ ಝೀಲ್ ಸಮರ್ಪಿಸ್ತಾ ಇದೆ ಎಲ್ಲ ಬಣ್ಣದ ಮತ್ತು ಸ್ಟೈಲಿಶ್ ಆಗಿರುವಂತಹ ರೈನ್ ಕೋಟ್. ಇದರಲ್ಲೂ ಕಾಲರ್ ಇರುವ ರೌಂಡ್ ನೆಕ್ನ ರೈನ್ ಕೋಟ್ ಸಿಗುತ್ತದೆ. ಹಾಗೆ ನಿಮ್ಮ ಡ್ರೆಸ್ನ ಸೌಂದರ್ಯಕ್ಕೆ ತೊಂದರೆಯಾಗುತ್ತದೆ ಎಂದಾದರೆ ಟ್ರಾನ್ಸ್ಪರೆಂಟ್ ಆಗಿರುವ ರೈನ್ ಕೋಟ್ ಹಾಕಿಕೊಳ್ಳಬಹುದು. ತೆಳುವಾದ ದಪ್ಪನಾದ ಗುಣಮಟ್ಟದಲ್ಲಿ ಇವು ಲಭ್ಯವಿದೆ. ಅದರಲ್ಲೂ ಕ್ಯಾಪ್ ಇರುವ ರೈನ್ ಕೋಟ್ ಬೆಸ್ಟ್. ಆದಷ್ಟು ಸುಲಭವಾಗಿ ಮಡಚಿಡುವಂತಹ ರೈನ್ ಕೋಟ್ ಹೊಂದಿದ್ರೆ ಅದು ಝೀಲ್ ರೈನ್ ಕೋಟ್. ಮಳೆಗಾಲ ಬಂದ್ರೆ ಮಾರುಕಟ್ಟೆಯಲ್ಲಿ ಯಾವುದಕ್ಕೆಲ್ಲ ಬೇಡಿಕೆ ಬಂದು ಬಿಡುತ್ತದೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಊರಿಡಿ ಡಿಸ್ಕೌಂಟ್ಗಳ ಸುರಿಮಳೆ, ಅದರದೇ ಸದ್ದು. ಬಟ್ಟೆ, ಚಪ್ಪಲಿ, ಕೊಡೆ, ಹೀಗೆ ಇದೆಲ್ಲ ಬದುಕಿರಲಿ, ಕೊನೆಗೆ ರೈನ್ ಕೋಟ್ಗಳಿಗೂ ಡಿಸ್ಕೌಂಟ್ ಭಾಗ್ಯ. ಅದರ ವ್ಯಾಪಾರ ಮತ್ತು ಅದಕ್ಕೆ ಬೇಡಿಕೆ ಏನು ಕಮ್ಮಿ ಇರುವುದಿಲ್ಲ ಬಿಡಿ. ಮಳೆಗೆ ರೈನ್ ಕೋಟ್ ಇದ್ರೆ ಅದೇನೋ ತೃಪ್ತಿ, ಸಮಾಧಾನ, ಸೇಫ್ ಅನ್ನೋ ಭಾವನೆ. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಾನು ಚಿಕ್ಕವಳಿದ್ದಾಗ ಹೆಚ್ಚಾಗಿ ಬಳಸಿದ್ದು ರೈನ್ ಕೋಟ್. ಅದು ನನಗೆ ಕೊಟ್ಟಷ್ಟು ಖುಷಿ ಇನ್ಯಾವ ವಸ್ತು ಕೂಡ ಕೊಟ್ಟಿರ್ಲಿಕ್ಕಿಲ್ಲ. ಆ ಕೊಡೆ ಹಿಡಿದುಕೊಂಡು ನಡೆದುಕೊಂಡು ಹೋಗುವುದಕ್ಕಿಂತ ರೈನ್ ಕೋಟ್ ಧರಿಸಿ ಸುತ್ತಾಡುವುದೇ ಉತ್ತಮ ಅಂತ ಅನಿಸುತ್ತೆ. ಶಾಲೆಯಲ್ಲಿ ಎಲ್ಲರೂ ಬಣ್ಣ ಬಣ್ಣದ ಕೊಡೆಯಲ್ಲಿ ಮಿಂಚಿದ್ರೆ ನಾನಂತೂ ಬಣ್ಣ ಬಣ್ಣದ ರೈನ್ ಕೋಟ್ನಲ್ಲಿ ಮಿಂಚುತ್ತಿದ್ದೆ. ಕ್ರಮೇಣ ನನ್ನ ಶಾಲೆಯಲ್ಲಿ ರೈನ್ ಕೋಟ್ ದಾರಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಆದರೂ ರೈನ್ ಕೋಟ್ನಲ್ಲಿ ಸಿಗುತ್ತಿದ್ದ ಬೆಚ್ಚಗಿನ ಅನುಭವ ಯಾವತ್ತೂ ಕೊಡೆಯಲ್ಲಿ ಸಿಗುತ್ತಲೇ ಇರಲಿಲ್ಲ. ಮಳೆಯಲ್ಲಿ ಎಷ್ಟೇ ನೆನೆದರೂ ಮನೆಗೆ ತಲುಪಿ ರೈನ್ ಕೋಟ್ ಕಳಚಿದಾಗ ಆಹಾ, ಅದೇನು ಬೆಚ್ಚಗಿನ ಅನುಭವ. ಬಟ್ಟೆ, ಬ್ಯಾಗು ಯಾವುದೂ ಒತ್ತೆಯಾಗುವುದಿಲ್ಲ. ಆದರೆ ಯಾವಾಗ ಕೊಡೆ ಬಳಸಲು ಶುರು ಮಾಡಿದೆನೋ ಅದು ಅದಲು ಬದಲು ಆಗೋಯ್ತು. ಹಾರಿ ಹೋಗುತ್ತಿದ್ದ ಕೊಡೆ, ಮುರಿದು ಹೋದ ಅದರ ಕಡ್ಡಿಗಳು, ಒತ್ತೆಯಾದ ಬಟ್ಟೆ, ಬ್ಯಾಗು, ಬ್ಯಾಗಿನೊಳಗಿನ ಪುಸ್ತಕ, ಪುಸ್ತಕದೊಳಗಿನ ಹಾಳೆ ಎಲ್ಲವೂ ಓದ್ದೆ. ಉಫ್, ಸುಸ್ತಾಗಿ ಬಿಡುತ್ತಿದೆ. ನನಗೆ ಆಗೆಲ್ಲ ರೈನ್ ಕೋಟ್ ನೆನಪಾಗಿ ಮಿಸ್ ಯು ಅಂತ ಮನದಲ್ಲೇ ಅಳುತ್ತಾ ಇದ್ದೆ.
ಆದ್ರೆ ಈಗ ಬೇಸರವಾಗಲ್ಲ, ಯಾಕಂದ್ರೆ ನನ್ನ ಬಳಿ ಇದೆ ಎಲ್ಲದಕ್ಕಿಂತ ಉತ್ತಮ ರೈನ್ ಕೋಟ್ ಗಳ ರಾಜ ಜಿಲ್ ರೈನ್ ಕೋಟ್. ಸದಾ ಒಣಗಿರಿ. क्या आप बारिश के लिए तैयार हैं? ज़ील, बी मॉनसून रेडी. समीर रॉय, जर्नलिस्ट. फायर. Так сухо. Миша, отдай мне рейнкот. Ты же прошлый раз оставил себе гамбота. Миша, тебе не нужен рейнкот. Тебе надо по башке гамбот. सूखा रहना किसे पसंद है? इसलिए ज़ील रेनवेयर, सदा सूखे रहो. आग अप्पा एल्ली होगुदादरू बाइक अल्ली नन्ननु कूरिसिकोंडु होगता इद्रो. आग मत्ते अदे ज़ील रेन कोट अदन्न धरिसि मळेगालदल्ली अप्पन जोते होगता इद्द नेनपु. ಅದೆ ಈಗಲೂ ಮುಂದುವರ್ತಿದ್ಯೋ ಏನು? ಯಾಕಂದ್ರೆ ನನಗೆ ಅಪ್ಪ ಹೊಸ ಸ್ಕೂಟರ್ ತೆಗೆದುಕೊಟ್ಟಾಗ ಏಪ್ರಿಲ್ ಮೇ ತಿಂಗಳು. ಆಗ ಒಂದೆರಡು ತಿಂಗಳು ಆರಾಮವಾಗಿ ಹೋಗ್ತಾ ಇದ್ದೆ. ಮಳೆಗಾಲ ಆರಂಭವಾದಾಗ ನಡೆದುಕೊಂಡು ಹೋಗಲು ಉದಾಸೀನವಾಗಿ ಅಪ್ಪನ ಬಳಿ ಹಠ ಮಾಡಿ ಒಂದು ರೈನ್ ಕೋಟ್ ತೆಗೆದುಕೊಂಡೆ. ಈಗ ಮತ್ತದೇ ಝೀಲ್ ರೈನ್ ಕೋಟ್ ಜೊತೆಗೆ ದ್ವಿಚಕ್ರ ಪ್ರಯಾಣ. ನಾನು ಮಾತ್ರವಲ್ಲ, ನನ್ನಂತೆ ಎಲ್ಲಾ ದ್ವಿಚಕ್ರ ಪ್ರಯಾಣಿಕರು ಕೂಡ ಝೀಲ್ ರೈನ್ ಕೋಟ್ ಅವಲಂಬಿತರೆ. ಮತ್ತೆ ನಾನು ಬಣ್ಣ ಬಣ್ಣದ ರೈನ್ ಕೋಟ್ ನಲ್ಲಿ ಮಿಂಚಲು ಶುರು ಮಾಡಿದೆ. ಈಗ ಮತ್ತದೇ ದಿನಗಳು ನೆನಪಿಗೆ ಬರುತ್ತದೆ. ಈಗಂತೂ ರೈನ್ ಕೋಟ್ ನ ಪ್ರಭಾವ ಹೇಗಿದೆ ಎಂದ್ರೆ ನಡೆದುಕೊಂಡು ಹೋಗುವವರು ಕೂಡ ರೈನ್ ಕೋಟ್ ನಲ್ಲಿ ಹೋಗ್ತಾರೆ. ಅಂದು ಯಾಕೋ ಏನೋ ರಸ್ತೆ ಕಡೆ ಮುಖ ಮಾಡಿದ್ರೆ ಎಲ್ಲರೂ ಬಣ್ಣ ಬಣ್ಣದ ಮನುಷ್ಯರು ನಡೆದುಕೊಂಡು ಹೋಗುತ್ತಿದ್ದಾರಲ್ಲ ಎಂದುಕೊಂಡ್ರೆ ಅವರೆಲ್ಲ ರೈನ್ ಕೋಟ್ ಧಾರಿಗಳಾಗಿದ್ರು. ಈಗಂತೂ ಕೊಡೆಗಿಂತ ರೈನ್ ಕೋಟ್ಗೆ ಬೇಡಿಕೆ ಹೆಚ್ಚಾಗಿರುವುದಂತೂ ಸತ್ಯ. ಹಿಂದೆ ನಮ್ಮ ಅಜ್ಜಂದಿರು ತೋಟದ ಕೆಲಸಕ್ಕೆ ಹೋಗುವಾಗ ಬಾಳೆ ಎಲೆ ತೆಂಗಿನ ಓಲೆ ಬಳಸಿ ಕೆಲಸ ಮಾಡ್ತಾ ಇದ್ರಂತೆ. ಅದರ ಮಾಡರ್ನ್ ಅವತಾರವೇ ಈ ರೈನ್ ಕೋಟ್ ಅಂತ ಅನಿಸಿದ್ದು ಇದೆ. ಝೀಲ್ ಇದ್ದಲ್ಲಿ ಒದ್ದೆಯ ಮಾತೆಲ್ಲಿ ಅಲ್ವಾ? ಅದೇನೇ ಇರಲಿ, ಝೀಲ್ ರೈನ್ ಕೋಟ್ ನಲ್ಲಿ ಸಿಗುವಂತಹ ಅನುಭವವೇ ಬೇರೆ. ಅದು ಒಂಥರ ಸೇಫ್ ಮತ್ತು ಅದರ ಮಹಿಮೆ ಅಪಾರ. ನಿಮ್ಮಲ್ಲೂ ಇರಬಹುದಲ್ಲ ಇಂತಹ ರೈನ್ ಕೋಟ್ ನ ಕಥೆಗಳು? ಸಾಧ್ಯವಾದ್ರೆ ನೆನಪಿಸಿಕೊಳ್ಳಿ, ಇದೇ ಹೊತ್ತಿನ ವಿಶೇಷ ಝೀಲ್ ರೈನ್ ಕೋಟ್. ಸದಾ ಒಣಗಿರಿ. ನಿರಂತರ ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ವಿ4 ನ್ಯೂಸ್. ನಮಸ್ಕಾರ.